ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕಿನ ಹೊಸೂರು ಗ್ರಾಮದಲ್ಲಿ ವಿದ್ಯುತ್ ಪ್ರವಹಿಸಿ ಲೈನ್ ಮ್ಯಾನ್ ನಿಂಗೇಶ್ ನಾಯಕ್ ಸಾವು. ಶಿರಾ ತಾಲೂಕಿನ ಹೊಸೂರು ಗ್ರಾಮದಲ್ಲಿ ವಿದ್ಯುತ್ ಪ್ರವಹಿಸಿ ಲೈನ್ ಮ್ಯಾನ್ ನಿಂಗೇಶ್ ನಾಯಕ್ ಸಾವನ್ನಪ್ಪಿದ್ದಾರೆ. ವಿದ್ಯುತ್ ಕಂಬ ಏರಿ ದುರಸ್ತಿ ಮಾಡುತ್ತಿದ್ದಾಗ ಘಟನೆ ಜರುಗಿದೆ. ಮೃತ ನಿಂಗೇಶ್ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ನಿವಾಸಿ ಎಂದು ತಿಳಿದು ಬಂದಿರುತ್ತದೆ. ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿಯಲ್ಲಿ ಕ್ರಾಸಿಂಗ್ ಬಳಿ ರಸ್ತೆ ಸುರಕ್ಷಿತ ಸಂಚಾರ ಉದ್ದೇಶದಿಂದ ನಿರ್ಮಾಣ ಮಾಡಿರುವ ನೂತನ ಚೆಕ್ಪೋಸ್ಟ್ ಉದ್ಘಾಟನೆ ಮಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಂಶಿಕೃಷ್ಣ. ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಉದ್ದನಮನಹಳ್ಳಿ ಕ್ರಾಸಿಂಗ್ ಬಳಿ ರಸ್ತೆ ಸುರಕ್ಷಿತ ಸಂಚಾರ ಉದ್ದೇಶದಿಂದ ನಿರ್ಮಾಣ ಮಾಡಿರುವ ನೂತನ ಚೆಕ್ಪೋಸ್ಟ್ ಉದ್ಘಾಟನೆ ಉಳಿಸಿದ ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಂಶಿಕೃಷ್ಣ. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಕುಮಾರಪ್ಪ, ಶಿರಾ ಗ್ರಾಮಾಂತರ ಸರ್ಕಲ್ ಇನ್ಸ್ಪೆಕ್ಟರ್ ಶಿವಕುಮಾರ್, ಪಟ್ಟನಾಯಕನಹಳ್ಳಿ ಠಾಣಾ ಪಿಎಸ್ಐ ನಿರ್ಮಲ, ತಾವರೆಕೆರೆ ಪೊಲೀಸ್ ಠಾಣಾ ಪಿಎಸ್ಐ ಮಹಾಲಕ್ಷ್ಮಮ್ಮ ಸೇರಿದಂತೆ ಹಲವರು ಮುಖಂಡರು ಉಪಸ್ಥಿತರಿದ್ದರು. ಶಿರಾ ನಗರದ ವೃತ್ತ ನಿರೀಕ್ಷಕರಾದ ರಂಗಶಾಮಯ್ಯನವರು ವರ್ಗಾವಣೆಯಾದ ಕಾರಣ ಶ್ರೀ ವಿದ್ಯಾಗಣಪತಿ ಕಲ್ಯಾಣ ಮಂಟಪದಲ್ಲಿ ಬೀಳ್ಕೊಡುಗೆ ಸಮಾರಂಭ ನಡೆಸಲಾಯಿತು. ಶಿರಾ ನಗರದಲ್ಲಿ ವೃತ್ತ ನಿರೀಕ್ಷಕರಾದ ರಂಗಶಾಮಯ್ಯನವರು 1 ವರ್ಷ 4 ತಿಂಗಳು 20 ದಿನ ಕರ್ತವ್ಯ ನಿರ್ವಹಿಸಿ ಶಿರಾ ಜನತೆಗೆ ಅಚ್ಚುಮೆಚ್ಚಿನ ವ್ಯಕ್ತಿಯಾಗಿ ಸಾರ್ವಜನಿಕರಲ್ಲಿ ಬಿರಿಸಿಕೊಂಡು ಅವರ ಮನಸ್ಸು ಗೆದ್ದು ಅವರು ಇರುವರೆಗೂ ಯಾವುದೇ ರೀತಿ ಅಹಿತಕರ ಘಟನೆ ನಡೆಯದಂತೆ ಕಾರ್ಯ ನಿರ್ವಹಿಸಿಕೊಂಡು ಶಿರಾ ನಗರದ ಜನತೆಗೆ ಮನೆ ಮಾತಾಗಿದ್ದರು. ಕರ್ತವ್ಯ ನಿರ್ವಹಿಸುತ್ತಾರೆ. ತದನಂತರ ನಮಗೆ 2000 ರೂಪಾಯಿ ದಕ್ಷಿಣ
ಸಾಕಷ್ಟು ಗೆಲುವು ಭಾರತ ಎರಡು ಗಂಟೆ ಆದ್ರೆ ನಾಲ್ಕು ಗಂಟೆ
ಶ್ರೀ ರಂಗಸ್ವಾಮಯ್ಯ ಸಾಹೇಬರಿಗೆ ಅವರು ಶಿರಾ ನಗರ ಠಾಣೆಯಲ್ಲಿ 1 ವರ್ಷ 4 ತಿಂಗಳು ಅವರು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡಿದ್ರು. ನಾನು ಕೈಗಳಿಗೆ 7 ತಿಂಗಳು ಕೆಲಸ ಮಾಡಿದ್ವಿ. ಸಾಹೇಬರು ಕೆಲಸದಲ್ಲಿ ಭಾಳ ಅಸಂತೃಪ್ತಿ, ಮತ್ತು ನೀವು ಹೊರಗಡೆ ಜನಗಳು ಸಾರ್ವಜನಿಕರು ಹೊರಗಡೆ ನೋಡಿದ್ರೆ ಸಾಹೇಬ್ ಹೆಂಗೆ ಅಂತ ಸ್ಟೇಷನ್ ಒಳಗಡೆ ನಮಗೆ ಮಾತ್ರ ಗೊತ್ತಾಗ್ತದೆ ಸಾಹೇಬರು ಹೆಂಗೆ ಅಂತ ಅಂದರು. ಕೆಲವರು ಬೇರೆ ಸ್ವಲ್ಪ ಅಧಿಕಾರಿಗಳು ಹೋಲಿಸ್ಕೊಂಡ್ರೆ ನಮ್ಮ ಸಾಹೇಬರು ತುಂಬ ಒಳ್ಳೆಯತನದಲ್ಲಿ ಎಲ್ಲ ಸಿಬ್ಬಂದಿಯವ್ರಿಗೂ ಒಂದು ಒಳ್ಳೆಯತನದ ಒಂದು ನಾನು ಇನ್ಸ್ಪೆಕ್ಟರ್ ಅಂತ ಎಂದು ಅವ್ರು ತೋರಿಸ್ಕೊಳ್ಳೋ ಒಂದು ವಿಶ್ವಾಸದಲ್ಲಿ ಎಲ್ಲರೂ ಸಹ ಒಂದು ಅಸನ್ಮುಖವಾಗಿ ನೋಡಿ ಫ್ಲೆಕ್ಸಲ್ಲಿ ಯಾವ ಥರ ನಗ್ತಾ ಇದ್ರು ಅದೇ ಥರ ನಿಜವಾಗಲೂ ಸಹ ನಗ್ತಾ ಇರೋ ಸಾಹೇಬರು ಪ್ರತಿಯೊಬ್ಬರು ಕೆಲಸ ಮಾಡಿಸೋದು. ಒಂದು ನಮ್ಮ ಬಂದಂಥ ಸ್ಟೇಷನ್ ಬಂದ ಬಸ್ಗಳು ಅಂತಂದರೆ ಒಂದು ಗಣಪತಿ ಇರ್ಬೋದು, ರಂಜಾನು, ಬಕ್ರೀದು, ಯಾವುದೇ ಒಂದು ಹಬ್ಬ ಬಂದರೆ ಸದಾ ಸಾಹೇಬರ ಮುಂದೆ ನಿಂತು ಎಲ್ಲ ಸಿಬ್ಬಂದಿಯವ್ರಿಗೂ ಮುಂದೆ ಅವರೇ ಇಲ್ಲದೇ ಒಬ್ಬ ಸಿಬ್ಬಂದಿ ಸಾಕಾಗಿ ಕೂತ್ಕೊಂಡ್ರು ಸಹ ಅವರು ಎಲ್ಲ ಹೋಗಿದ್ರು ಬಿಡೋದ್ರಿಂದ ಅವ್ರು ಯಾವುದೇ ಕಾರಣಕ್ಕೂ ಇಲ್ಲಿ ಸ್ಟಾರ್ಟ್ ಆದ ಗಣೇಶ ಪೂರ್ತಿ ಶಿರಾ ನಗರ ಠಾಣೆಗೆ ವಿಸರ್ಜನೆ ಆಗುವಾಗ ಸಹ ನಾನು ನೋಡಿದಂಗೆ ಒಂದು ಮನುಷ್ಯ ಐಟಿರೋ ಎಲ್ಲರಿಗೂ ಎದ್ದು ಕಾಣತಕ್ಕಂಥ ಒಬ್ಬ ಮನುಷ್ಯ ನಾನು ನೋಡಿದಂಗೆ ಕೆಲಸ ಮಾಡೋದು ತುಂಬ ಉದ್ವೇಗಪೂರ್ವಕ ಹೇಳಬೇಕಂದ್ರೆ ಸಾಹೇಬ್ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಆಮೇಲೆ ಇಷ್ಟೊಂದು ಜನ ಬರಬೇಕು ಅಂತಂದರೆ ಅಷ್ಟು ಸುಲಭ ಅಲ್ಲ. ಇದು ದಯವಿಟ್ಟು ಕ್ಷಮಿಸ್ಬೇಕು ಸಾರ್ವಜನಿಕರು, ಯಾರು ಇಟ್ಟಿರಲಿ ವಿಚಾರ ಕೆಲವರು ಯಾಕೆ ತಿಳಿಸಿದ್ದು ಇದು ದಿಢೀರ್ನೇ ಇವತ್ತು ಸಾಹೇಬರದ್ದು ಏನಂದ್ರೆ ಅವ್ರಿಗೆ ಮನಸ್ಸಲ್ಲಿ ಮನಸ್ಸಿಲ್ಲ. ಯಾಕಂದ್ರೆ ಒಂದು ಅವ್ರ ಫ್ಯಾಮಿಲಿ ಒಂದು ಮದುವೆ ವಿವಾಹ ಮದುವೆ ಹೋಗ್ಬೇಕು. ಆದರೂ ಇವತ್ತು ನಮ್ಮ ಡಿ ಎಸ್ ಪಿ ಸಾಹೇಬರವರ ಆದೇಶದಂತೆ ನಮ್ಮ ಒಂದು ಕ್ರೀಡೆ ಒಂದು ಆಟ ಆಡಬೇಕು ಅಂತಂದ್ರೆ ಒಂದು ಟೀಮ್ ಇರಬೇಕು ಅಂತಂದ್ರೆ ಒಂದು ಟೀಮ್ಗೊಬ್ಬರು ಕ್ಯಾಪ್ಟನ್ ಇರಬೇಕು. ಅದೇ ರೀತಿ ನಮ್ಮ ಕ್ಯಾಪ್ಟನ್ ಆಗಿ ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಂದ್ರೆ ನಮ್ಮ ಸತೀಶ್ ಗೌಡ ಭಾರತೀ ಮೇಡಮ್ ನೇತೃತ್ವದಲ್ಲಿ ಸಚಿಕ್ಕದಾಗಿದ್ದರೂ ಪಕ್ವಾಗಿ ನಾವು ಕೆಲಸ ಮಾಡಬೇಕು ಅಂತ ಎಲ್ಲ ಸಿಬ್ಬಂದಿಗಳು ನಾನು ಕೆಲಸ ವಹಿಸಿ ಈ ಕೆಲಸ ಮಾಡಬೇಕು ಅಂತ ಮನಸ್ಫೂರ್ತಿಯಾಗಿ ಕೆಲಸ ಮಾಡಿದ್ರು. ಇವತ್ತೇ ಆಗಬೇಕು ನನ್ನ ಅಂತಂತೇಳಿ ಸಾಹೇಬರು ನಮ್ಮ ಕುಟುಂಬಕ್ಕೆ ಹೇಳಿ ಇವತ್ತು ಬಂದಿದ್ದಾರೆ. ಅವ್ರಿಗೆ ತುಂಬ ನಮ್ಮ ಸಿಬ್ಬಂದಿ ಮತ್ತು ನಮ್ಮ ಶಿರಾ ಗ್ರಾಮದ ವತಿಯಿಂದ ಭಾಳ ಅವ್ರಿಗೆ ತುಂಬ ಸ್ವಾಗತವನ್ನು ಬಯಸಿ ಮತ್ತು ಅವ್ರು ಮನಸ್ಫೂರ್ತಿಯಾಗಿ ಅವ್ರು ಶುಭ ಕೋರ್ತೀವಿ. ಆಮೇಲೆ ಸಾಹೇಬರು ನಾನು ನೋಡಿದಂತೆ ತುಮಕೂರು ಜಿಲ್ಲೆ ಕೊಡಕರ ತಾಲೂಕು ಯಲಚಿಕೆರೆ ಗ್ರಾಮ ಅಂತೇಳಿ ಒಂದು ಗ್ರಾಮದಲ್ಲಿ ಒಬ್ಬ ಬಡ ರೈತ ಮಾಧ್ಯಮ ರೈತ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಸಾಹೇಬರಿಗೆ ಕಷ್ಟ ಅನ್ನೋದು ಗೊತ್ತು. ಅದೇ ರೀತಿ ಕಷ್ಟ ಅನ್ನೋದು ಯಾರಿಗೆ ಗೊತ್ತಿರುತ್ತೆ, ಅಧಿಕಾರಿ ಆಗಿರ್ಬೋದು ಯಾರೇ ನೋಡಿದ್ರು ಇನ್ನೊಬ್ಬ ತನ್ನ ಕೆಳಗಡೆ ಕೈಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಯವರು ಕಷ್ಟ ಗೊತ್ತಿರುತ್ತೆ. ಅದೇ ರೀತಿ ಸಾಹೇಬರು ಯಾವತ್ತೂ ಯಾವುದೇ ರೀತಿ ನಾನು ಮೇಲೆ ಇದು ನಾನು ಇದನ್ನು ಮಾಡ್ಬೋದು ಅಂತ ಯಾವತ್ತೂ ಯಾರಿಗೂ ಆ ಥರ ನಡ್ಕೊಂಡು ವೇದಿಕೆ ಮೇಲೆ ಆಸಕ್ತರಾಗಿರ್ತಕ್ಕಂಥ ಈ ಸಮಾರಂಭದ ಹೇಗಾದ ಲಕ್ಷಣ ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ಡಿವೈಎಸ್ ಕುಮಾರ ಕುಮಾರಪ್ಪನವರೇ, ಮುಖ್ಯವಾಗಿ ನಮ್ಮ ಶಿರಾ ನಗರದ ಎಲ್ಲ ನಾಗರಿಕ ಬಂಧುಗಳೇ ಮತ್ತು ಭಾಗ್ಯವಂತರು, ಈ ದಿನ ಇಡೀ ಶಿರಾ ನಗರದಲ್ಲಿ ನನಗೆ ನನ್ನ ನೆನೆ ಗೊತ್ತಾಗಿದ್ದರು ಏನಷ್ಟು ಅಂದರೆ ಈ ಇವ್ರನ್ನ ಬಿಟ್ಕೊಡ್ಬಾರ್ದು, ನಾವು ಇವ್ರಿಗೋಸ್ಕರ ಶಿರಾ ಹೋರಾಟ ಮಾಡಿ ಸ್ಟೇಷನ್ ಮುಂದೆ ಇಲ್ಲ, ನಮಗೆ ರಕ್ಷಣೆ ಮಾಡೋದು ಇಲ್ಲೇ ಇರಬೇಕು, ಅವ್ರು ಕಳಿಸ್ಕೊಡ್ಬಿಡ್ದು ಅನ್ನೋ ಮಟ್ಟಕ್ಕೆ ನಾವು ಹೋರಾಟ ಮಾಡಬೇಕು ಅಂತ ಮನಸ್ಸಿಗೆ ಒಂದು ಸೆಕೆಂಡ್ ನಂತರ ಅನ್ನಿಸ್ತು. ಬಟ್ ಎಲ್ಲ ಆಗಿದೆ, ಇದೆ ನಾಳೆನೇ ಬಿಟ್ಕೊಡುಗೆ ಸಮಾರಂಭ ಅಂತ ಗೊತ್ತಾಯಿತು. ಭಾಳ ದುಃಖ ಆಯಿತು. ಏನಕ್ಕೆ ಅಂದರೆ ನಮ್ಮದು ಹಿಂದೂ ಮಹಾಗಣಪತಿ ಮೇಲ್ಗಡೆ ಗಂಗಾಸಕ್ಕಲ್ಲಿ ಹೋಗಬೇಕು ಅನ್ನೋದು ಒಂದು ದೊಡ್ಡ ಗುರಿ. ಆ ದೊಡ್ಡ ಗುರಿಗೆ ಮೊದಲನೇ ಪ್ರೋತ್ಸಾಹ ಸಿಕ್ಕಿದೆ ನಮ್ಮ ಶಿರಾ ನಗರ ಗ್ರಾಮ ಸರ್ಕಲ್ ಎನಿಸಿಕೊಂಡಂಥ ಲಕ್ಷ್ಮಣರು. ಆಯಿತು, ನಾನು ನೋಡಿದ್ದೀನಿ, ನೀವು ನಮಗೆ ಸಹಕಾರ ಕೊಡಬೇಕು, ನೀವು ಯಾವುದೇ ತೊಂದರೆ ಮಾಡ್ಕೋಬಾರ್ದು, ಶಿರಾ ನಗರ ನಾವು ನೀವೆಲ್ಲ ಚೆನ್ನಾಗಿ ಸೇರಿ ಶಾಂತಿ ಚೆನ್ನಾಗಿ ಕಾಪಾಡ್ಕೋಬೇಕು, ನಾ ಅವ್ರಿಗೆ ನಾವು ಕೊಟ್ಟಷ್ಟು ಟಾರ್ಚರ್ ಯಾರು ಕೊಟ್ಟಿಲ್ಲ ಅಂತೀನಿ, ಅದಕ್ಕೋಸ್ಕರ ಅವ್ರ ನಾನು ಕ್ಷಮೆ ಕೇಳ್ತೀನಿ. ಅವ್ರು 1.5 ವರ್ಷದ ಹಿಂದೆ ಶಿರಾ ಇಲ್ಲಿಗೆ ಬಂದಾಗ ಇಲ್ಲಿದ್ದಂಥ ಇನ್ಸ್ಪೆಕ್ಟರ್ ಲಕ್ಷ್ಮೇ ಸಾಹೇಬರು ಸಮಾರಂಭದಲ್ಲಿ ಸಾರ್ವಜನಿಕರು ಅವರು ಬೀಳ್ಕೊಂಡಿದ್ದ ಸಮಾರಂಭದಲ್ಲಿ ಒಂದು ಎಷ್ಟು ಜನ ಸೇರಿದ್ರು ಅಂತಂದರೆ ಅದೊಂದು ಸಾಗರೋಪಾದಿ. ನಾನು ಅವತ್ತು ಅಂದ್ಕೊಂಡೆ ಈ ಶಿರಾದಲ್ಲಿ ಅವರು ಎಷ್ಟು ಕೆಲಸ ಮಾಡಿದ್ದಾರೆ, ಜನ ಅವ್ರನ್ನ ಎಷ್ಟು ಇಷ್ಟಪಡ್ತಿದ್ದಾರೆ ಅಂದರೆ ಕೆಲಸ ಮಾಡಿದ್ರೆ ಜನ ಅವ್ರನ್ನ ಇಷ್ಟಪಡ್ತಾರೆ ಅಂತ ನಾನು ಅವತ್ತು ಗೊತ್ತಾಯಿತು. ಮತ್ತು ನಾನು ಶಿರಾಗೆ ಬರಬೇಕಾದ್ರೆ ನಮಗೆಲ್ಲ ಗೊತ್ತಿದ್ದಂತೆ ಸ್ವಲ್ಪ ಏನೋ ಇಲ್ಲಿ ಶಿರಾದಲ್ಲಿ ಏನೋ ಇದೆ, ಕೆಲಸ ಮಾಡೋದು ತುಂಬ ಕಷ್ಟ ಅನ್ನೋ ಫೀಲಿಂಗ್ ಇತ್ತು. ಬಟ್ ಕೆಲಸ ಇದೆ, ಕಷ್ಟ ಇದೆ, ಆದರೆ ಇಲ್ಲಿರೋಂತಹ ಜನ ಇದಾರಲ್ಲ ನಿಜವಾಗಲೂ ತುಂಬ ಒಳ್ಳೆ ಜನ. ಅಂತಂದರೆ ನಾವು ಏನೇ ಹೇಳಿದರೂ ಕನ್ವಿನ್ಸ್ ಆಗ್ತಾರೆ. ಬೇರೆ ಕಡೆ ಥರ ಆಟ ಹಿಡಿಯಲ್ಲ. ನಮ್ಮ ಮುಸ್ಲಿಂ ಬಾಂಧವರು ಇರ್ಬೋದು, ನಮ್ಮ ಹಿಂದೂ ಬಾಂಧವರು ಇರ್ಬೋದು, ಯಾರೇ ಇರ್ಬೋದು, ನಾನು ನೋಡಿದ ಮಟ್ಟಕ್ಕೆ ಪಕ್ಷಾತೀತವಾಗಿ ನಾನು ಯಾವುದೇ ರೀತಿಯಾದ ರಾಜಕೀಯ ಪಕ್ಷಗಳಂತೆಲ್ಲ ನಾನು ನೋಡಲಿಲ್ಲ. ಯಾರು ಬಂದರು ನನಗೆ ಪ್ರತಿಯೊಬ್ಬರು ಸಹ ಠಾಣೆಗೆ ಬಂದವರು ನಮಗೆ ಅವರು ಒಂದು ಕಂಪ್ಲೇಂಟ್ ರೀತಿಯಲ್ಲಿ ಯಾವ ರೀತಿ ಬರ್ತಾರೆ ಎಲ್ಲರೂ ಸಹ ಒಂದೇ ನನಗೆ ಏನು ಅವ್ರ ಸಮಸ್ಯೆ ಏನು, ನಿಮಗೆ ನನ್ನ ಕಡೆಯಿಂದ ಏನು ಸಹಾಯ ಆಗಬೇಕು, ಕಾನೂನು ರೀತಿಯಲ್ಲಿ ಏನು ಮಾಡಬಲ್ಲೆ ಅನ್ನೋದು ನಾನು
ತಿಳ್ಕೊತೀನಿ. ಹಂಗಾಗಿ ನನಗೆ ಪ್ರತಿಯೊಬ್ಬರು ಸಹಕಾರ ಕೊಟ್ಟರು, ಒಂದು ಡಿ ಎಸ್ ಎಸ್ ಸಂಘಟನೆಯಿಂದ ಇರ್ಬೋದು, ಪ್ರತಿಯೊಬ್ಬರನ್ನು ನಮ್ಮ ಮುಸ್ಲಿಮ್ಸ್ ಮುಖಂಡರು ಸಹ ಯಾರೇ ಬರಲಿ ಯಾವುದೇ ಬಂದ್ರೂ ನೋಡಪ್ಪ ಈ ಥರ ಇದೆ ಕಾನೂನು ರೀತಿಯಾಗಿ ನೀವು ಈ ಥರ ಮಾಡಬೇಕು, ದಯವಿಟ್ಟು ಸಹಕಾರ ಕೊಡಿ, ನೀವು ಬೇರೆದೆಲ್ಲ ತಲೆಗೆ ಹಾಕ್ಕೊಳ್ಳೋದು ಬೇಡ ಅಂದರೆ ಆಯಿತು ಸರ್ ನಾವು ಮಾಡ್ತೀವಿ ಅನ್ನೋದು. ಅದೇ ರೀತಿಯಾಗಿ ಬೇರೆ ಯಾವುದೇ ನಮ್ಮ ಮುಖಂಡರು ಕರೆಸಿ ನಾವು ಯಾವುದೇ ಸಮಸ್ಯೆ ಬಂದು ಇಮಿಡಿಯೇಟ್ ಕಾಲ್ ಮಾಡ್ತಿದ್ದೆ ಬನ್ನಿ ಈ ಥರ ಇದೆ ಅಂದರೆ ಎಷ್ಟೊತ್ತಿದ್ರು ಬರೋರು, ನಮ್ಮ ವಿಜಯರಾಜ್ ಇರ್ಬೋದು, ಸಿ ಡಿ ಮಂಜೂರು ಇರ್ಬೋದು, ಯಾವಾಗಲೇ ಬಂದು ಈ ಥರ ಪ್ರಾಬ್ಲಮ್ ಇದೆ ನೋಡಿ ಈ ಥರ ಆಗುತ್ತೆ ನಮ್ಮಿಂದ ಈಗ ಶಿರಾಕ್ಕೆ ಯಾರೋ ಮಾಡ್ತಿದ್ರು. ಬಟ್ ಇಲ್ಲಿ ಈ ನಮ್ಮ ಶಿರಾದಲ್ಲಿ ಏನೇ ಆಗದೆ ಇದ್ರು ಸಹ ಬೇರೆ ಕಡೆಯಿಂದ ನಮಗೆ ಕೆಟ್ಟ ಹೆಸರು ಜಾಸ್ತಿ ಇರೋದು. ಇಲ್ಲಿ ಏನಾಗಿಲ್ಲ ಅಂದ್ರೆ ಶಿರಾದಲ್ಲಿ ಏನೋ ಆಗಿದೆ ಏನೋ ಆಗಿದೆ ಅಂತೇಳಿ ಮತ್ತೆ ದೊಡ್ಡ ಅದನ್ನು ಹೈಲೈಟ್ ಮಾಡ್ತಾರೆ. ಅದು ಕಮ್ಮಿ ಆಯಿತು. ಕಾರಣ ಏನಂತಂದರೆ ನಮ್ಮ ಏನು ಜನಗಳಿದ್ದಾರೆ ಮುಖಂಡರಿದ್ದಾರೆ ನಮ್ಮ ಪೊಲೀಸ್ ಕಡೆಯಿಂದ ನಾವೇನೇ ನಿರ್ದೇಶನ ಕೊಟ್ಟರು ಸಹ ಅದನ್ನು ಪಾಸಿಟಿವ್ ಆಗಿ ತಗೋಣ, ನಾವಿಲ್ಲ ಈ ಥರ ಮಾಡೋಣ ಎಲ್ಲ ಜೊತೆ ನಿಂತ್ಕೊಂಡು ಈ ಥರ ಮಾಡೋಣ ಆಯಿತು ಸರ್ ಮಾಡೋಣ. ಸೊ ಈ ಒಂದು ಉದಾಹರಣೆ ಏನಂತಂದರೆ ಈಗ ನಾವು ಮುಂಚೆವ್ರು ಹೇಳ್ದಂಗೆ ನಾವು ಒಂದು ಮಹಾಸಭಾ ಗಣಪತಿ ಇದೆ ಅದು ಯಾರಿಗೂ ಬೇಕಿಲ್ಲ, ಅದು ಗಲಾಟೆಗಳು ಇನ್ನೊಂದು ಬರ್ತಂದು ಯಾರಿಗೂ ಬೇಕಾಗಿಲ್ಲ. ಬಟ್ ಅಲ್ಲಿಗೆ ಹೋಗಿ ಬಂದರೆ ಏನೋ ಆಗುತ್ತೆ ಅನ್ನೋ ಒಂದು ದೂಡ ಎಲ್ಲರಲ್ಲಿತ್ತು. ನಾವು ಅದನ್ನು ಎಲ್ಲರನ್ನು ಒಂದು ಮುಸ್ಲಿಂ ಮುಖಂಡರು ಹಿಂದೂ ಮುಖಂಡರು ಎಲ್ಲರನ್ನೂ ಕೂತು ನಮ್ಮ ಮನೆ ಎಸ್ ಪಿ ಸಾಹೇಬರು ಇದಕ್ಕೆ ಹೇಳ್ಬೇಕಾದ್ರೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಂದ್ರೆ ನಮ್ಮ ಎಸ್ ಪಿ ಸಾಹೇಬರೇ ಕಾರಣ. ಯಾಕೆಂತಂದರೆ ನಾವು ಏನೇ ಮಾಡಬೇಕಂದ್ರೂ ಅವ್ರ ಆದೇಶದಿಂದ ಮಾಡೋಕ್ಕಾಗೋದಿಲ್ಲ. ಅವ್ರಿಗೆ ನಾನು ಹೇಳಿದೆ ಸರ್ ಈ ಥರ ಇದೆ ಅದು ಮೊದಲೇ ಒಂದು ಎರಡು ಸರಿ ಇದೆ ಈ ಥರ ಪ್ರಾಬ್ಲಮ್ ಆಗಿತ್ತು ಹಂಗಾಗಿ ನಾವು ಕಳ್ಸೋಕ್ಕಾಗೋದಿಲ್ಲ ಅಂದಾಗ ಆಯಿತು ಬರ್ತೀನಂತ ಬಂದು ಸ್ಪಾಟ್ ನೋಡಿ ಒಂದೇ ಹೇಳಿದ್ದು ಆಯ್ತು ಬಿಡ್ರಿ ಏನಾಗುತ್ತೆ ಮಾಡೋಣ ಎಲ್ಲರೂ ಸಹಕಾರ ತಗೊಳ್ಳಿ ನೀವು ಎಲ್ಲರನ್ನೂ ಕರೆದು ಮಾತಾಡಿ ಅಂತ ಹೇಳ್ಬಿಟ್ಟು ಅವರು ನಮಗೆ ಒಂದು ಧೈರ್ಯ ಮತ್ತು ಬೆಂಬಲ ಹಾಗೂ ಮಾರ್ಗದರ್ಶನ ಕೊಟ್ಟರು. ಅದರಂತೆ ನಾವೆಲ್ಲರನ್ನ ಕರೆಸಿ ಮಾತಾಡಿದ್ವಿ, ಭಾಳ ಚೆನ್ನಾಗಿ ಸಕ್ಸಸ್ ಆಗಿ ನಮಗೆ ಅದೊಂದು ಶಿರ ಇತಿಹಾಸದಲ್ಲೇ ಒಂದು ಹೆಸರಂತ ನಾನು ಭಾವಿಸ್ತೇನೆ. ಯಾಕೆಂತಂದರೆ ಆ ಕಾರ್ಯಕ್ರಮ ಆದಮೇಲೆ ಎಲ್ಲ ಕಾರ್ಯಕ್ರಮ ಹಿಂದೂ ಮುಸ್ಲಿಂ ಪ್ರತಿಯೊಬ್ಬರದ್ದು ಸಹ ಒಂದು ಅನ್ಯೋನ್ಯತವಾಗಿ ನಮಗೆ ಅದು ಟೆನ್ಷನ್ ಅನ್ನೋದು ಹೋಗ್ಬಿಡ್ತು ನಮಗೆ ಅವಾಗ. ಸೊ ಇವ್ರು ಅಲ್ಲಿ ಹೋಗ್ತಾರೆ ಇವ್ರು ಇಲ್ಲಿ ಬರ್ತಾರೆ ಅನ್ನೋ ಒಂದು ಥರ ನಮ್ಗೆ ಡಿಫ್ರೆನ್ಷಿಯೇಷನ್ ಇತ್ತು, ಅದೆಲ್ಲ ಹೋಗ್ಬಿಡ್ತು. ಏನಂದರೆ ಯಾವ ಕಾರ್ಯಕ್ರಮ ಇಲ್ಲನೇ ಆಗಲಿ ಮಾಡೋಣ ಅನ್ನೋ ಒಂದು ನಮಗೆ ಕಾನ್ಫಿಡೆನ್ಸ್ ಬಂತು ಪೊಲೀಸಿಗೆ. ಸೊ ಅದೊಂದು ಕಾರಣ ಯಾರಪ್ಪ ಅಂದರೆ ಇಲ್ಲಿ ಶಿರ ಜನತೆ ಅಂತ ನಾನು ಹೇಳೋಕ್ಕೆ ಬಯಸ್ತೀನಿ. ಸೊ ಈ ಒಂದು ಒಂದೂವರೆ ವರ್ಷ ಹೇಳ್ತಿರೋ ಟ್ರಾನ್ಸ್ಫರ್ ಅನ್ನೋದು ನಮಗೆ ಕಾಮನ್ನು. ಯಾಕೆಂತಂದರೆ ನಾವು ಒಂದು ವರ್ಷ ಇರ್ಬೋದು, ಎರಡು ವರ್ಷ ಇರ್ಬೋದು, ಮೂರು ವರ್ಷ ಇರ್ಬೋದು, ಆಮೇಲೆ ಆದರೂ ನಾವು ವರ್ಗಾವಣೆ ಆಗೋದು ಸಹಜ ಇರ್ತೇವೆ. ಅದೇ ರೀತಿಯಾಗಿ ನಮ್ಮದು ಸಹ ಒಂದು ಆಕಸ್ಮಿಕವಾಗಿ ಆಗೋಗಿದೆ. ಹಾಗಾಗಿ ನಾನು ಶಿರಾ ಜನತೆಯಲ್ಲಿ ನಾನು ನನ್ನ ಜೀವನ ಇರೋತಕ್ಕ ಶಿರಾನಗರವನ್ನು ಮರೆಯಲ್ಲ. ತಾಯಿ ದುರ್ಗಮ್ಮ ದೇವಿಯ ಒಂದು ಆಶೀರ್ವಾದದಿಂದ ನಾನು ಮುಂದೆ ಅವಕಾಶ ಸಿಕ್ಕರೆ ನೋಡೋಣ. ಯಾಕೆಂತಂದರೆ ಅದು ನೋಡೋಣ, ತಾಯಿ ಆಶೀರ್ವಾದ ಇದ್ದರೆ ಯಾಕೆಂದ್ರೆ ನಾವೆಲ್ಲ ಕೆಲಸ ಸರ್ಕಾರ ಎಲ್ಲಿ ನೇಮಿಸೋದು ಅಲ್ಲಿ ನಾವು ಮಾಡಬೇಕಾಗುತ್ತೆ. ನಾವು ಕೇಳಿದ್ದೇ ಆಗಲಿ ಅಥವಾ ಬಯಸಿದ್ದೇ ಆಗಲಿ ಸಿಗ್ಬೋದು, ಸಿದ್ಧಲ್ಲಿ ಇರ್ಬೋದು. ಸೊ ಹಾಗಾಗಿ ಒಂದು ಮಾಡಿದ್ದಕ್ಕೆ ನನ್ನ ಜೀವನದಲ್ಲಿ ಶಿರಾ ಜನತೆಯನ್ನು ಶಿರಾ ನಗರವನ್ನು ಯಾವತ್ತೂ ಮರೆಯಲ್ಲ. ಮತ್ತು ಈ ಒಂದು ಏನು ನಾನು ಒಂದು ವರ್ಷದಲ್ಲಿ ನಾನು ಹಾಗೆ ಮಾಡಿದೆ ಹೀಗೆ ಮಾಡಿದೆ ಅಂತ ತಾವೆಲ್ಲ ಹೇಳ್ತಿದ್ರಿ, ಅದೆಲ್ಲ ನಾನು ಒಬ್ಬನಿಂದ ಸಾಧ್ಯ ಇಲ್ಲ. ನನ್ನ ಒಂದು 56 ಜನ ಪೊಲೀಸ್ ಟೀಮ್ ಏನಿದೆ ಪ್ರತಿಯೊಬ್ಬರ ಒಂದೊಂದು ಸಹಕಾರದಿಂದ ಮಾತ್ರ ಸಾಧ್ಯ. ಇನ್ಸ್ಪೆಕ್ಟರ್ ಆಗಿ ನಾನು ಏನೂ ಒಬ್ಬನೇ ನಿಂತ್ಕೊಬೋದು ಅಷ್ಟೇ, ಬಟ್ ಪ್ರತಿಯೊಂದು ಕೆಲಸ ಮಾಡಬೇಕಾದ ನನ್ನ ಸಿಬ್ಬಂದಿಗಳು ಪ್ರತಿಯೊಂದು ಕೆಲಸಕ್ಕೂ ಸಹ ಅವ್ರದ್ದೇ ಇದೆ. ನೈಟ್ ಡ್ಯೂಟಿಯಿಂದ ಇರ್ಬೋದು, ಪ್ರತಿಯೊಂದು ಬಂದೋಬಸ್ತ್ ಇರ್ಬೋದು, ಇದಕ್ಕೆಲ್ಲನೂ ಸಹ ನನ್ನ ಸಿಬ್ಬಂದಿಗಳು ಇದ್ದಾರೆ. ಮತ್ತು ನನ್ನ ಮೇಲಧಿಕಾರಿಗಳಾದಂಥ ಹಿಂದೆದ್ದಂಥ ವೆಂಕಟೇಶ್ ನಾಯ್ಡು ಸಾಹೇಬರು, ಶಿವಸ್ವಾಮಿ ಸಾಹೇಬರು, ಮತ್ತು ನಮ್ಮ ಈಗ ಬಂದಂಥ ಕುಮಾರಪ್ಪ ಸಾಹೇಬರು ಸಹ ನಮಗೆ ಪ್ರತಿಯೊಂದು ಹಂತದಲ್ಲೂ ಸಹ ಬೆಂತಟ್ಟಿ ನಮಗೆ ಪ್ರೋತ್ಸಾಹ ಕೊಡ್ತಿದ್ರು. ಏನು ಸಣ್ಣದಾದ್ರೆ ಸರ್ ಹಿಂಗಿದೆ ಸರ್ ಬಂದು ಸ್ಟೇಷನಲ್ಲಿ ಕೂತ್ಕೊಂಡು ಕರೆಸಿ ನನ್ನ ನಾನು ಮಾಡೋಂತಹ ಒಂದು 60-70 ಭಾಗ ಕೆಲಸ ನಮ್ಮ ಡಿ ಎಸ್ ಪಿ ಸಾಹೇಬರೇ ಮಾಡಾಕ್ತಿದ್ರು. ಅವರು ನಮಗೆ ಹೇಳೋದು ಇಲ್ಲರಿ ನೀನು ಮಾಡಿರಿ ಧೈರ್ಯವಾಗಿ, ನೀವು ಎಲ್ಲರಿಗೂ ಮೇಡಮ್ ಮಾಡಿ ಧೈರ್ಯವಾಗಿ ನಾವು ಇದ್ದೀವಿ ಏನೂ ಆಗೋದಿಲ್ಲ ಅಂತೇಳಿ ಅಷ್ಟು ಮಾಡ್ತಾಯಿದ್ರು. ಸೊ ಹಾಗಾಗಿ ನಾನು ಒಬ್ಬಂದೇ ಸಕ್ಸಸ್ ಅಲ್ಲ, ಇದೊಂದು ಇಂಥ ಕೆಲಸ ಮಾಡ್ಬೇಕಾದ್ರೆ ನನ್ನೆಲ್ಲ ಹಿರಿಯ ಅಧಿಕಾರಿಗಳ ಒಂದು ಸಪೋರ್ಟ್ ಇದೆ, ಅವರಿಂದ ಸಹ ನಾನು ಇದೊಂದು ಸಾಧನೆ ಮಾಡಿದೆ ಅಂತ ಹೇಳ್ಬೋದೇ ವಿನಃ ಬೇರೆ ನಾನು ಒಬ್ಬನಿಂದಲೇ ಅಂತ ಹೇಳೋಕ್ಕಾಗಲ್ಲ. ಅದೇ ರೀತಿಯಾಗಿ ಈ ಒಂದು ಶಿರಾನಗರದಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ನಾನು ಥ್ಯಾಂಕ್ಸ್ ಹೇಳಬೇಕಂದ್ರೆ ನಮ್ಮ ಪತ್ರಿಕಾ ಮಾಧ್ಯಮದವರು ಎಲೆಕ್ಟ್ರಾನಿಕ್ ಮೀಡಿಯಾದವರಿಗೆ. ಯಾಕೆ ಅಂತಂದರೆ ನಾನು ಸ್ಟಾರ್ಟಿಂಗ್ ಬಂದಾಗ ಏನಾಗೋದು ಅಂದರೆ ಬೇರೆ ಎಲ್ಲೇ ಒಂದು ಸಣ್ಣ ಇನ್ಸಿಡೆನ್ಸ್ ಆದರೂ ಶಿರಾದಲ್ಲಾಗಿದೆ ಅಂತ ಹೇಳ್ಬಿಟ್ಟು ಅದನ್ನು ಹೈಲೈಟ್ ಮಾಡ್ತಾ ಇರೋದು. ಸೊ ಏನಾಗೋದು ನೋಡೋ ಜನಕ್ಕೆ ಶಿರಾ ಅಂದರೆ ಏನೋ ಒಂಥರ ಒಂದು ಇದಾಗೋಗುತ್ತೆ. ಸೊ ನಾನು ಇಲ್ಲಿ ಬಂದು ಕೆಲವ್ರನ್ನೆಲ್ಲ ನಾನು ಮಾತಾಡಿಸಿ ಹಿಂಗಿದೆ ಏನಾದರೂ ದಯವಿಟ್ಟು ನಮ್ಮ ಗಮನಕ್ಕೆ ತನ್ನಿ ಅಥವಾ ನಾನೇನಾದರೂ ನಿಮಗೆ ನಾನು ಹೇಳ್ತೀನಿ ದಯವಿಟ್ಟು ಸಹಕಾರ ಕೊಡಿ ಅಂತ ಹೇಳಿದಾಗ ಅಭೂತಪೂರ್ವವಾದ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಪತ್ರಿಕಾ ಮಾಧ್ಯಮದವರು. ಪ್ರತಿಯೊಂದೂ ಸಹ ಯಾವುದೇ ವಿಚಾರ ಇದ್ದರೆ ಕೇಳೋರು ನನ್ನ ಸರ್ ಈ ವಿಚಾರ ಇದೆ ನಿಜನ ಸುಳ್ಳ. ಯಾಕೆಂದರೆ ಕೆಲವು ಏನು ಮಾಡ್ತಾರೆ ಕೇಳೋದಿಲ್ಲ, ನಾವ್ಯಾಕೆ ಅವ್ರು ಕೇಳಬೇಕು, ನಮಗೆ ಮಾಹಿತಿ ಬಂದಿದೆ ನಾವು ಪಬ್ಲಿಷ್ ಮಾಡೋಣ ಅನ್ನೋ ಒಂದು ಇದರಲ್ಲಿ. ಬಟ್ ನಮ್ಮ ಶಿರಾ ಒಂದು ಏನು ಪತ್ರಿಕಾ ಮಾಧ್ಯಮ ಮಿತ್ರರಿದ್ದಾರೆ ದಯವಿ ಅದರಲ್ಲಿ ಭಾಳ ನಾನು
ಅವರಿಗೆ ನೆನೆಸ್ಕೊತಾ ಇದ್ದೀನಿ. ಯಾಕಂದರೆ ಪ್ರತಿಯೊಂದು ವಿಚಾರನ ಕನ್ಫರ್ಮ್ ಮಾಡಿ ಅವ್ರು ಆಗ್ತಿದ್ರು, ಸರ್ ಈ ಥರ ಬಂದಿದೆ, ಮಾಹಿತಿ ಬಂದಿದೆ, ಈ ಥರ ಗಲಾಟೆ ಇದೆ ಅಂದರೆ ನಿಜನ ಸುಳ್ಳ ಯಾವ ಥರ ಇದೆ ಅಂತ ನಮ್ಮ ಹತ್ರ ಕ್ಲಾರಿಫೈ ತಗೊಂಡು ಜನಕ್ಕೆ ಉತ್ತಮ ಸಂದೇಶ ಕೊಟ್ಟರು. ಸೊ ಒಂದು ಈ ಒಂದು ಕಾರ್ಯದಲ್ಲಿ ಅವರು ಸಹ ನಮಗೆ ಸಹಭಾಗಿತ್ವವನ್ನು ವಹಿಸಿದರು ಅಂತ ಹೇಳ್ತಾ, ಸೊ ಎಲ್ಲರಿಗೂ ನಾನು ಈ ಒಂದು ಕಾರ್ಯಕ್ರಮವನ್ನು ನನಗೆ ಮಾಡಿ ನಮ್ಮ ಸಾಹೇಬರು ಡೈರೆಕ್ಷನ್ ಕೊಟ್ಟು ಮಾಡಿದೆ, ನಮ್ಮ ಪಿ ಎಸ್ ಐ ಅವರಾದಂಥ ಭಾರತೀಯವರು ತುಂಬ ಶ್ರಮ ಪಟ್ಟು, ನನಗೂ ಹೇಳಿದೆ ನನ್ನೊಂದು ನನ್ನ ಸ್ವಂತ ರಿಲೇಷನ್ ಒಂದು ಮ್ಯಾರೇಜ್ ಇತ್ತಿಲ್ಲ, ನನಗೆ ಹೋಗ್ಬೇಕಾಗುತ್ತೆ ಅಂದರೆ ಇಲ್ಲ ಸರ್ ನೀವು ಎಲ್ಲ ಅರೇಂಜ್ ಮಾಡಿದ್ವಿ ಅಂತೇಳಿ ತುಂಬ ಸಿಗ್ತಾರೆ. ಟೀಮು ವರ್ಕ್ ರೀತಿ ಮಾಡಿದ್ದಾರೆ, ಮತ್ತು ಸಬ್ಸ್ಕ್ರೈಬರ್ ಸಿದ್ಧಾರ್ಥರು ಸಹ ಇದಕ್ಕೊಂದು ಮಾಡಿದ್ದಾರೆ. ಇವರೆಲ್ಲರಿಗೂ ನಾನು ಒಂದು ಆಭಾರಿಯಾಗಿರುತ್ತೇನೆ. ಮತ್ತೊಮ್ಮೆ ಮೊದಲೊಮ್ಮೆ ಶಿರಾ ಜನತೆಗೆ ನಾನು ಯಾವತ್ತೂ ನಾನು ನಿಮ್ಮನ್ನು ಮರೆಯಲ್ಲ. ನಿಮ್ಮ ಒಂದು ಜೀವನದಲ್ಲೂ ಸಹ ಇರಲಿ ತಾಯಿ ಆಶೀರ್ವಾದ, ದುರ್ಗಮ್ಮ ದೇವಿ ಆಶೀರ್ವಾದ ಯಾವತ್ತೂ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಕೋರ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ನನ್ನ ಇಷ್ಟೊಂದೆಲ್ಲ ಒಂದು ಆಧರಣೀಯ ಮಾಡಿದ್ದಕ್ಕೆ ನಮ್ಮೆಲ್ಲರಿಗೂ ಮತ್ತು ನಮ್ಮ ಸಾಹೇಬರು ವಂದಿಸಿ ನಾನು ಎರಡು ಮಾತು ಮುಗಿಸ್ತೇನೆ. ಶಿರಾ ಸರ್ಕಲ್ ಇನ್ಸ್ಪೆಕ್ಟರಾದ ಶ್ರೀ ರಂಗಸ್ವಾಮಯ್ಯನವರ ವರ್ಗಾವಣೆ ಆದ ನಂತರ ಬೀಳ್ಕೊಡುಗೆ ಸಮಾರಂಭವನ್ನು ಇಟ್ಕೊಂಡಿದ್ದೀವಿ. ಈ ನಾವು ಮತ್ತು ರಂಗಸ್ವಾಮಯ್ಯನವರು ಭಾಳ ಆತ್ಮೀಯವಾದ ಸ್ನೇಹಿತರು. ಯಾಕೆ ಅಂತಂದರೆ ನಾವು ಅವರು ಕೂಡ ಒಟ್ಟಿಗೆ ಸರ್ಕಾರದಿಂದ ಒಂದೇ ಆದೇಶದ ಮೇಲೆ ಬಂದವರು. ನಾವು ಆಗಾಗ್ಗೆ ಮಾತಾಡ್ತಾ ಇದ್ದೋ ಅವ್ರನ್ನ, ಇದು ರೀತಿ ಇದೆ, ಈ ರೀತಿ ಇದೆ ಅಂತ ಯಾವುದೇ ಒಂದು ಸಜೆಷನನ್ನು ಅವ್ರು ತಗೊಳೋರು. ನಾನು ಕೂಡ ಅದೇ ರೀತಿಯಾಗಿ ಕೆಲವು ಸಜೆಷನ್ಗಳನ್ನು ತಗೊಂಡು ಉತ್ತಮವಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ ಅವರು. ಯಾಕೆಂದರೆ ಅವರು ಉತ್ತಮವಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ ಅಂದರೆ ಉದಾಹರಣೆಗೆ ಈ ಶಿರಾ ನಗರದ ಸಾರ್ವಜನಿಕರು ಬಂದು ಅವರ ಸೇವೆಯನ್ನು ಪ್ರಶಂಸೆ ಮಾಡಿದ್ದೀರ. ಹಾಗೂ ನಾವು ಮೊದಲು ಶಿರಾಕ್ಕೆ ಬಂದಾಗ ಒಂದು ಇನ್ಸಿಡೆಂಟ್ ಆಯಿತು. ಯಾವುದೋ ಒಂದು ಸಣ್ಣ ವಿಚಾರ, ಅದು ಸಣ್ಣ ವಿಚಾರ ಆಗಿದ್ದದು ಒಂದು ಕೂಲಿ ಕೂಡ ಹಣದ ವಿಚಾರಕ್ಕಾಗಿ ಅದು ಒಂದು ದೊಡ್ಡ ಇನ್ಸಿಡೆಂಟ್ಸ್ ಆಗಬೇಕಾಗಿತ್ತು. ಅದು ನಾವು ಮತ್ತು ರಂಗಸ್ವಾಮಿಯವರು ಹಳೆ ಡಿ ಎಸ್ ಪಿ ಸಾಹೇಬ್ ರಂಗಸ್ವಾಮಿ ಸಾಹೇಬರಿದ್ದರು, ಅವುಗಳನ್ನು ಕೂಡ ಈ ದುರ್ಗಮ್ಮ ದೇವಿಯ ದಯದಿಂದ ಅದನ್ನು ಭಾಳ ಸೂಕ್ಷ್ಮವಾದಂಥ ವಿಚಾರವನ್ನು ನಿಭಾಯಿಸಿತು. ನಂತರ ಅದಾದಮೇಲೆ ನಮ್ಮ ಈ ಗಣೇಶೋತ್ಸವ ಬಹಳ ಅದು ಇಂಪಾರ್ಟೆಂಟ್ ಆದ ಒಂದು ವಿಚಾರ. ಯಾಕೆಂದರೆ ಅಲ್ಲಿ ಆ ಸರ್ಕಲ್ಗೆ ಯಾವತ್ತೂ ಕೂಡ ಗಣೇಶ ಉತ್ಸವಕ್ಕೆ ಅನುಮತಿಯನ್ನು ನೀಡಿರಲಿಲ್ಲ. ಅದು ದೊಡ್ಡ ಲೆವೆಲಲ್ಲಿ ಡಿಸ್ಕಷನ್ ಆಯಿತು. ನಮ್ಮ ಎಸ್ ಪಿ ಸಾಹೇಬರು ಮತ್ತು ಅಡಿಷನಲ್ ಎಸ್ ಪಿ ಸಾಹೇಬರು ಕೂಡ ಆ ಸ್ಥಳ ವೀಕ್ಷಣೆ ಮಾಡಿದರು. ನಂತರ ಐ ಜಿ ಸಾಹೇಬರು ಕೂಡ ಅದು ಸ್ಥಳ ವೀಕ್ಷಣೆ ಮಾಡ್ತೀನಿ ಅಂತ ಹೇಳಿದಾಗ ನಮ್ಮ ಹಳೆ ಡಿ ಎಸ್ ಪಿ ಸಾಹೇಬರು ರಂಗಸ್ವಾಮಿ ಸಾಹೇಬರು ಇಲ್ಲ ಸರ್ ಅಂತ ತೊಂದರೆ ಏನಾಗೋದಿಲ್ಲ, ಆ ಶಿರಾ ನಗರದ ಸಾರ್ವಜನಿಕರು ಬಹಳ ಒಳ್ಳೆಯವರಿದ್ದಾರೆ, ಎಲ್ಲ ಕೋಆಪರೇಟಿವ್ ಕೊಡ್ತಾರೆ ಅಂತ ಹೇಳಿದರು. ಅದು ಎಸ್ ಎಸ್ಸು ರಂಗಸ್ವಾಮಿಯವರಿಗೆ ಸಲ್ತಕ್ಕದ್ದು. ಯಾಕೆಂದರೆ ಎಲ್ಲ ಕರೆದು ಎಲ್ಲ ರಾಜಕೀಯ ವ್ಯಕ್ತಿಗಳನ್ನು, ಎಲ್ಲ ಪಕ್ಷದ ಮುಖಂಡರನ್ನು, ಹಿಂದೂ ಮುಖಂಡರನ್ನು, ಮುಸ್ಲಿಂ ಮುಖಂಡರನ್ನು ಕರೆದು ಅವರು ಮನವೊಲಿಸಿದರು. ಮನವೊಲಿಸಿ ಅದೇ ರೀತಿಯಾಗಿ ನಮ್ಮ ಮುಸ್ಲಿಂ ಮುಖಂಡರು ಕೂಡ ಅವರು ಮಾತು ಕೊಟ್ಟಂತೆ ಯಾವುದೇ ಒಂದು ಅಹಿತಕರ ಘಟನೆ ನಡೆದಂಗೆ ಅವರು ಆ ದರ್ಗಾದಲ್ಲಿ ಪ್ರೊಸೆಷನನ್ನು ಸಾಗಿಸಿ ನಮ್ಮ ಪೊಲೀಸ್ ಇಲಾಖೆಗೆ ಸಹಾಯವನ್ನು ಮಾಡಿದರು. ಇಲಾಖೆಯಲ್ಲಿ ವರ್ಗಾವಣೆ ಸಾಮಾನ್ಯ. ಆದರೆ ನನಗೆ ಒಂದು ಪ್ರಶ್ನೆ ಅಂತ ಅಂತಂದರೆ ಅವ್ರದ್ದು ವರ್ಗಾವಣೆ ಮಾಹಿತಿ ತಿಳಿಯೋವರೆಗೂ ಅವ್ರಿಗೆ ಹೆಂಗೆ ವರ್ಗಾವಣೆ ಆಯಿತು ಅನ್ನೋದು ಬಿಲಿಯನ್ ಡಾಲರ್ ಪ್ರಶ್ನೆ. ಯಾಕೆ ಅಂತೇಳಿದರೆ ಅವ್ರಿಗೆ ವರ್ಗಾವಣೆ ಆಗುವಂತಹ ಪ್ರಸಂಗ ಇರಲಿಲ್ಲ. ಇರದೇ ಇದ್ದರೂ ಸಹ ಅವರು ನನಗೆ ತಿಳಿದ ಮಟ್ಟಿಗೆ ಶಿರಾ ನಗರ ಠಾಣೆಯಲ್ಲಿ ಇಂಥ ಕೋಲಾರ ವೃತ್ತ ಉತ್ತಮಾನ್ಸಿ ಏನಾರೋ ಅವರು ವರ್ಗಾವಣೆ ಆಗಿರ್ಬೋದು ಅಂತ ನಾನು ಸ್ವಲ್ಪ ಇದ್ರಾಗೆ ಹೇಳ್ತೀನಿ. ಯಾಕೆಂತಂದರೆ ಇರೋ ವಾಸ್ತವಾಂಶ ಹೇಳಬೇಕು ಅನ್ನಿದ್ರೆ ಅವ್ರಿಗೂ ಸಂಪರ್ಕ ಇದ್ದಂತಹ ಇದ್ರಾಗೆ ಅಲ್ಲಿಗೆ ಕರೆಸ್ಕೊಂಡು ಅವರಿಂದ ಕರ್ತವ್ಯವನ್ನು ನಿರ್ವಹಣೆ ಮಾಡ್ಕೊಳಕ್ಕೆ ಅಲ್ಲಿ ಕೋರಿಕೆಯನ್ನು ಇಟ್ಟಿರ್ಬೋದು, ಅವರಿಂದ ವರ್ಗಾವಣೆ ಮಾಡಿಸಿರ್ಬೋದು. ಬಟ್ ಅದುವರೆಗೂ ಯಾರು ಅವರು ಒಂದು ಫಿನ್ ಪಾಯಿಂಟ್ ಗೊತ್ತಿಲ್ಲದಂತೆ ಸೀಕ್ರೆಟನ್ನು ಮೇಂಟೈನ್ ಮಾಡಿದರು. ವರ್ಗಾವಣೆ ಆದಂಥ ಸಂದರ್ಭದಲ್ಲಿ ಅವರು ನಾನು ಜೊತೆಗೆ ಇದ್ದು ಬುಕ್ಕಪಟ್ಟಣಕ್ಕೆ ಹೋಗಿ ಜನಸ್ಪಂದನ ಕಾರ್ಯಕ್ರಮ ನೋಡ್ಕೊಂಬರಕ್ಕೆ ಅಂತ ಅಂದಾಗ ಸರ್ ನಂದು ವರ್ಗಾವಣೆ ಆಗಿದೆ ಅಂದರು. ನಾನೀಗ ಅದ್ರಾಗ ನೋಡ್ತೀನಿ, ಲೀಸ್ಟಲ್ಲಿ ತೆಗೆದು ನೋಡ್ತೀನಿ, ವರ್ಗಾವಣೆ ಇಲ್ಲಿ ಯಾರೂ ಆಗಿಲ್ಲ. ನಿಮ್ದು ಹಂಗೆ ನಿಮ್ದು ವರ್ಗಾವಣೆ ಆಗಿದೆ, ಇಲ್ಲಿ ಯಾರಿಗೆ ಆಗಿಲ್ಲ ಅಂದರೆ ನಿಮ್ಮನ್ನು ಯಾರು ಹೆಚ್ಚಿಲ್ಲ, ನೀವಾಗೆ ಹೋಗಿರೋದು ನೀವೇನು ಹೇಳ್ತಿದ್ರಿ ಅಂತೇಳಿ ಕೇಳಿದೆ ನಾನು. ಆಯಿತು, ಅವರಿಗೆ ಸಂತೋಷ, ಅವ್ರಿಗೆ ಎಲ್ಲಿ ಇಚ್ಛೆ ಇದೆಯೋ ಅಲ್ಲಿ ಕೆಲಸ ಮಾಡೋದಕ್ಕೆ ದೇವರು ಅವರಿಗೆ ಒಳ್ಳೆಯ ಶಕ್ತಿಯನ್ನು ಕರುಣಿಸಲಿ, ಅವರಿಗೆ ಆಯುರಾರೋಗ್ಯವನ್ನು ಕೊಡಲಿ. ಅವರು ಈ ಶಿರಾ ಶಾರಾ ಠಾಣೆಯಲ್ಲಿ ಇದ್ದಷ್ಟು ದಿನ ನನಗೆ ತಿಳಿದ ಮಟ್ಟಿಗೆ ಶಿರಾ ತುಂಬ ಸೂಕ್ಷ್ಮ ಪ್ರದೇಶ. ಕೆಲವೊಂದು ಸಂದರ್ಭದಲ್ಲಿ ನಿಷ್ಠೂರತೆ ಅದು ವರ್ಕ್ ಆಗೋದಿಲ್ಲ ಅಂತ ನನಗೂ ಮನವರಿಕೆ ಆಗಿದೆ. ನಿಷ್ಠೂರತೆಯಿಂದ ಕೆಲಸ ಮಾಡೋದಂಥ ಹೊರಪಟ್ಟು ಇಲ್ಲಿ ಹೊಂದಾಣಿಕೆಯಿಂದ ಕೆಲಸ ಮಾಡಬಹುದು ಅಂತ ಅದನ್ನು ದಾರಿನ ರಂಗಸ್ವಾಮಿಯವರು ಕರ್ತವ್ಯ ನಿರ್ವಹಿಸಿ ಆ ದಾರಿ ಹಾಕಿಕೊಟ್ಟಿದ್ದಾರೆ ಅಂತ ನಾನಾದರೂ ಭಾವಿಸ್ತೇನೆ. ಅವರಿಗೆ ನಾನು ಯಾವುದೇ ಕೆಲಸವನ್ನು ಹೇಳಿದಾಗ ಇಲ್ಲ ಅಂತ ಹೇಳ್ತಾ
ಇರಲಿಲ್ಲ. ಹ್ಞೂ ಸರ್ ಮಾಡ್ತೀನಿ ಸರ್, ನೀವು ಸರ್ ಮಾಡ್ತೀನಿ ಅಂತ ಅಂತೇಳಿ. ಸಿ ಪೊಲೀಸಲ್ಲಿ ಅಷ್ಟೇ ಬೇಕಾಗೋದು, ನೀವು ಮಾಡ್ತಿರೋ ಬಿಡ್ತಿರೋ ಯಾರಿಗೂ ಇನ್ನೊಂದು ಹಿಂತಿರುಗಿ ನೋಡಲ್ಲ. ಎರಡನೇ ಸರಿ ಮೂರನೇ ಸರಿ ಎಲ್ಲೋ ಒಂದು ಸರಿ ಕೇಳ್ಬೋದು, ಯಾವುದೋ ಒಂದು ಸೀರಿಯಸ್ ಇಶ್ಯೂ ಇದ್ದರೆ ಕೇಳ್ಬೋದು. ಮಾಡ್ತೀನಿ ಸರ್ ಅಂತೇಳೋರು. ಆಮೇಲೆ ಏನಾರು ಒಂದು ಏನಾರು ಆಗದೇ ಇದ್ದರೆ ಇಲ್ಲ ಹಂಗಾಗಿದೆ ಹಿಂಗಾಗಿದೆ ಅಂತ ಹೇಳೋರು. ಪರವಾಗಿಲ್ಲ, ತೊಂದರೆ ಇಲ್ಲ. ನಾನು ಅವರು ಇದ್ದಷ್ಟು ದಿವಸ ಕೆಲಸವನ್ನು ಮಾಡಿದ್ದಾರೆ, ಕೆಲವೊಂದು ಪ್ರಕರಣಗಳು ಆಗಿದ್ದಾವೆ, ಏನು ಮಾಡೋಕ್ಕಾಗಲ್ಲ ಸಮಾಜ ಅಂತ ಅಂದಾಗ ಆಗ್ತಿರ್ತವೆ ಇದಾಗ್ತವೆ. ಆದರೆ ಇದ್ದಷ್ಟು ದಿವಸ ಉತ್ತಮವಂತ ಕೆಲಸವನ್ನು ಮಾಡಿದ್ದಾರೆ, ಅವರಿಗೆ ದೇವರು ಒಳ್ಳೇದು ಮಾಡಲಿ. ಇನ್ನೂ ಒಂದು ಅವರಿಗೆ ಒಂದು ಕಿವಿ ಮಾತನ್ನು ಹೇಳ್ತೀನಿ ನಾನು. ನಾವು ಶಿರಾ ಅನ್ನೋದನ್ನು ಎಷ್ಟು ಸೂಕ್ಷ್ಮ ಪ್ರದೇಶ ಮತ್ತು ಮತೀವಾಗಿ ಸೂಕ್ಷ್ಮ ಪ್ರದೇಶ ಅಂತ ಎಲ್ಲ ಕಡೆ ಬ್ರ್ಯಾಂಡ್ ಆಗಿದೆಯೋ, ಕೋಲಾರ ಅನ್ನೋದು ಅತಿ ಹೆಚ್ಚು ಸೂಕ್ಷ್ಮವಾದಂತಹ ಪ್ರದೇಶ ಅನ್ನೋದು ಅದು ಸತ್ಯನೂ. ಚರಿತ್ರೆಯಲ್ಲಿ 56 ದಿನ ಕರ್ಫ್ಯೂ ಇರೋಂತಹ ಯಾವುದಾದ್ರೂ ಊರು ಅಂತೇಳಿದರೆ ಕೋಲಾರ ಶಾರಠಾಣೆ. ಹಿಂದೆ ಕೋಲಾರದಲ್ಲಿ 56 ದಿವಸ ಅಲ್ಲಿ ಕರ್ಫ್ಯೂ ಇದ್ದಂತಹ ಸ್ಥಳ ಅದು. ನಾನು ಕೋಲಾರದಲ್ಲಿ ಪ್ರಪ್ರಥಮವಾಗಿ ಪ್ರವೇಶನರಾಗಿ ನಾನು ಕರ್ತವ್ಯವನ್ನು ನಿರ್ವಹಿಸಿದಂತಹ ಸ್ಥಳ ಕೋಲಾರ ಟೌನ್ ಸ್ಟೇಷನ್ನಲ್ಲಿ ನಾನು ಪ್ರವೇಶನರು. ಅದಾದಮೇಲೆ ಬೇರೆ ಬೇರೆ ಕಡೆ ಶಿಡ್ಲಘಟ್ಟ, ಗೌರಿಬಿದನೂರು, ಬೇರೆ ಬೇರೆ ಕಡೆ ಎಲ್ಲ ಜಿಲ್ಲೆ ಪೂರ್ತಿಯ ಅನ್ಡಿವೈಡೆಡ್ ಡಿಸ್ಟಿಕ್ ಅದು. ಆ ಅನ್ಡಿವೈಡೆಡ್ ಡಿಸ್ಟಿಕ್ನಲ್ಲಿ ಸುಮಾರು ಕಡೆ ಕರ್ತವ್ಯವನ್ನು ನಿರ್ವಹಿಸಿದ್ದೀನಿ. ಎಷ್ಟು ಸೂಕ್ಷ್ಮ ಅಂತ ಅನ್ನೋದು ರಂಗಸ್ವಾಮಿ ಅವರು ತುದಿಗಾಲ ಮೇಲೆ ನಿಂತಿರಬೇಕಾಗುತ್ತೆ. ಅದನ್ನು ನಾನು ಈಗ ಅವ್ರಿಗ ಬೀಳ್ಕೊಡುಗೆ ಜೊತೆಗೆ ಅವರಿಗೆ ಒಂದು ಸೂಕ್ಷ್ಮವಾಗಿ ಎಚ್ಚರಿಕೆಯಾಗಿ ಅವರ ಕರ್ತವ್ಯವನ್ನು ನಿಭಾಯಿಸಲಿ ಅನ್ನೋ ಉದ್ದೇಶದಿಂದ ಅವರಿಗೆ ಬೇಕಂತ ಪ್ರೀತಿ ಅಭಿಮಾನದಿಂದ ಈ ಮಾತನ್ನು ನಾನು ಹೇಳಿ ಇಚ್ಛೆ ಪಡ್ತೇನೆ. ಒಂದು ಚಿಕ್ಕ ಘಟನೆ, ಅದನ್ನು ವಿವರಿಸಿ ಹೇಳಲ್ಲ ನಾನು. ಒಂದು ಚಿಕ್ಕ ಘಟನೆ, ನಾನು ಕೋಲಾರ ಪ್ರೊಬೇಷನರಾಗಿದ್ದಾಗ ಮಾನ್ಯ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆಗಿದ್ದರು. ಕುಂಬಳಗೋಡದಲ್ಲಿ ಒಂದು ಫಂಕ್ಷನ್ ಇತ್ತು, ರಾತ್ರಿ 9:00 ಗಂಟೆಗೆ ಶಿರಾ ಕೋಲಾರ ಟೌನಿಂದ ಬಿಡಬೇಕಾಗಿತ್ತು ಬಂದೋಬಸ್ತಿಗೆ. ನಮ್ಮ ಇನ್ಸ್ಪೆಕ್ಟರ್ ಇದ್ದರು ಅವ್ರಿಗೆ, ಇದೇ ಜಿಲ್ಲೆಯರೋನವರು, ಊರಿಗೆ ಏನೋ ಯು ಪಿ ಶಿವರಾಮ್ ರೆಡ್ಡಿ ಸರ್ ಅಂತ ಅವರು, ನಾನು ಹೊರಡಬೇಕಾಗಿತ್ತು. ಆ ಸಂದರ್ಭದಲ್ಲಿ MG ರೋಡ್ ಅಂತಿದೆ, ಅಲ್ಲಿ ಒಂದು ಚಿಕ್ಕ ಘಟನೆ ಆಯಿತು. ಒಂದು ಚಿಕ್ಕ ಘಟನೆ, ಅದು ಎಷ್ಟು ಅರ್ಧಾರ್ಥಕ್ಕೆ ಹೋಗುವಂಥ ಪರಿಸ್ಥಿತಿ ಇತ್ತು ಅಂತ ಅಂದರೆ, ಅವರು ಎಷ್ಟು ಸೂಕ್ಷ್ಮಮತಿಗಳು, ಎಷ್ಟು ಜವಾಬ್ದಾರಿಯಿಂದ ವರ್ತಿಸಿದರು ಅಂತ ಅಂದರೆ, ಅವು ಆ ಇದನ್ನು ತಕ್ಷಣವೇ ಏನು ವಿತೌಟ್ ಡಿಲೇ ಅಷ್ಟು ಬೇಗ ಅದನ್ನು ಎರಡು ಪಡನ್ನು ಕರೆಸಿ ಮಾತಾಡಿ ಎಲ್ಲದನ್ನು ಸೆಟ್ರೇಟ್ ಮಾಡಿ ಕಡೆಗೆ ರಾತ್ರಿ 2 ಗಂಟೆಗೆ ನಾವು ಕೋಲಾರದಿಂದ ಹೊರಟು ಅವ್ರ ಮನೆಯಲ್ಲೇ ಬೆಳಗಿನ ಜಾವ 4:00-5 ಗಂಟೆಗೆ ಬಂದು ಮಲಗಿ ಒಂದು 2 ಅವರ್ಸ್ ಏನೋ ಅಂತ ಮಾಡಿ ನಂತರ ಮತ್ತೆ ಕುಂಬಳಗೋಡಿ ಒಂದು ಬಸ್ಸಿಗೆ ಹೋದ್ವಿ. ಅಂಥ ಪರಿಸ್ಥಿತಿ ಮೊನ್ನೆನೂ ಸಹ ಒಂದು ಸಂಘಟನೆ ಶಿರಾದಲ್ಲಿ ಆದಂಥ ಸಮಯದಲ್ಲಿ ನಾನು ಅವತ್ತು ಕೇಂದ್ರ ಸ್ಥಾನದಲ್ಲಿ ಇರಲಿಲ್ಲ. ಅವತ್ತು ಸಹ ತುಂಬ ಉತ್ತಮವಾಗಿ ಯಾವುದಕ್ಕೆ ಸಮಸ್ಯೆಗಳಿಗೆ ಅವಕಾಶ ಆಗದಂತೆ ಅವರು ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಈ ಸಂದರ್ಭದಲ್ಲಿ DYSP ಕುಮಾರಪ್ಪ, ASI ಭಾರತಿ, PSI ಮಹಾಲಕ್ಷ್ಮಮ್ಮ, ಪಟ್ಟನಾಯಕನಹಳ್ಳಿ PSI ನಿರ್ಮಲಾ ಹಾಗೂ ಪೇತಿಗಳಾದ ನಾಗರಾಜ್, ಮಂಜುನಾಥ್, ನಟರಾಜ್ ಹಾಗೂ ಇನ್ನೂ ಅನೇಕ ಪೊಲೀಸ್ ಸಿಬ್ಬಂದಿಗಳು, ನಗರಸಭೆ ಮಾಜಿ ಸದಸ್ಯರಾದ ರಾಮು, ರಾಘವೇಂದ್ರ, ಬಜಪ ನಗರಾಧ್ಯಕ್ಷರಾದ ವಿಜಯ್ ಕುಮಾರ್, ಪಡಿ ರಮೇಶ್, ಅಜಯ್, ಟೈರ್ ರಂಗನಾಥ್, ರಾಜೇಶ್ ಕುಮಾರ್, ಶ್ರೀ ದುರ್ಗಮ್ಮ ಅನ್ನಸಂತರ್ಪಣಾ ಸಮಿತಿ ಅಧ್ಯಕ್ಷರು ಹಾಗೂ ಸದಸ್ಯರು ಮತ್ತು ಸಂಘ ಸಂಸ್ಥೆಗಳ ಸದಸ್ಯರು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾರೆ ಶ್ರೀ TV, ಇದು ಜನಪರ ಧ್ವನಿ.